ಇವತ್ತು ಭೀಮನ ಅಮಾವಾಸ್ಯೆ, ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದನ್ನ ಕೆಲವು ಕಡೆ ಭೀಮನ ಅಮಾವಾಸ್ಯೆ ಅಂತಾರೆ, ಇನ್ನ ಕೆಲವು ಕಡೆ ಜ್ಯೋತಿರ್ಭೀಮೇಶ್ವರ ಪೂಜೆನೂ ಅಂತಾರೆ, ಇನ್ನ ಕೆಲವು ಕಡೆ ದಿವಸಿ ಗೌರಿ ಪೂಜೆನೂ ಅಂತಾರೆ, ನಮ್ಮ ಕಡೆ ದಿವಸಿ ಗೌರಿ ಪೂಜೆ ಅಂತಾರೆ. ಇದನ್ನ ಎಲ್ಲರೂ ಮಾಡ್ತಾರೆ ಅಂದ್ರೆ ಮದ್ವೆಗಿನ ಮುಂಚೆನೂ ಮಾಡ್ತಾರೆ, ಮದ್ವೆ ಆದ್ಮೇಲೆ 9 ವರ್ಷನೂ ಮಾಡ್ತಾರೆ. ಇವತ್ತು ನಾನೇ ಈ ಪೂಜೆ ಮಾಡಿದೆ. ನಾನು ಇಲ್ಲಿ ಏನೇನು ಸಿಗುತ್ತೋ, ನನಗೆ ಇಲ್ಲಿ ಏನೇನು ಅವೈಲಬಿಲಿಟಿ ಇದೆಯೋ ಅದರಲ್ಲೇ ನಾನು ಪೂಜೆ ಮಾಡಿದೆ ಇವತ್ತು. ನಾನು ಯಾವ ಥರ ಪೂಜೆ ಮಾಡಿದೆ ಅಂತ ಹೇಳಿ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಈಗ ನಾನು ನನ್ನ ಪೂಜೆ ತೋರಿಸ್ಕೊಂಡು ಬರೋಷ್ಟರಲ್ಲಿ ನೀವೇನಾದರೂ ನನ್ನ ಚಾನಲ್ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೀವು ಯಾವ ಥರ ಪೂಜೆ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಹಬ್ಬಕ್ಕೆ ನಾವು ಸ್ಪೆಷಲ್ ಆಗಿ ಮಾಡೋದು ಕರ್ಗಡ್ಬು. ನಾವು ಕರ್ಗಡ್ಬು ಅಂತೀವಿ, ಒಬ್ರು ಕಡ್ಬು ಅಂತಾರೆ, ಒಂದೊಂದು ಕಡೆ ಒಂದೊಂದು ಅಂತಾರೆ. ಬಟ್ ಈ ಹಬ್ಬಕ್ಕೆ ನಾವು ಇದನ್ನೇ ಮಾಡ್ತೀವಿ, ಇದೇ ಸ್ಪೆಷಲ್ ನಮ್ಮ ಕಡೆ. ಸೊ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಬೆಳಗ್ಗೆ ಇವತ್ತು 5:00 ಎದ್ದುಬಿಟ್ಟಿದ್ದೀನಿ ನಾನು. ಬೇಗ ಎದ್ದು ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಎಲ್ಲ ಹೂರ್ಣ ಮಾಡ್ಕೊಬಿಡೋಣ ಅಂತ ಹೇಳಿ ಹೂರ್ಣಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ನಾನು ಅಡುಗೆ ಎಲ್ಲ ಮಾಡಿದ್ಮೇಲೆ ಅರ್ಧ ಅಡುಗೆ ಎಲ್ಲ ಆದಮೇಲೆ ನಾನು ಹೋಗಿ ಹೂ ಬಿಡಿಸ್ಕೊಂಡು ಬಂದೆ. ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ನನಗೆ ದುಂಡು ಮಲ್ಲಿಗೆ ಮತ್ತು ನಿತ್ಯ ಮಲ್ಲಿಗೆನೂ ಸಿಗುತ್ತೆ. ನನಗೆ ದುಂಡು ಮಲ್ಲಿಗೆ ಅಂದರೆ ತುಂಬ ಇಷ್ಟ. ನಾನು ಇಲ್ಲಿ ಹೊರಗಡೆ ಹೂವು ಅಷ್ಟು ಸರಿಯಾಗಿ ಸಿಗುತ್ತೆ. ಬಟ್ ಅದನ್ನು ಉಲನಿಂದ ಕಟ್ಟಿರ್ತಾರೆ, ಅದು ನನಗೆ ಸರಿ ಅನಿಸಿಲ್ಲ. ನಾನು ಇಲ್ಲೇ ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಬಿಟ್ಟಿರುತ್ತೆ ಫ್ರೆಶ್ ಆಗಿ ಹೂವನ್ನು, ಅಲ್ಲೇ ಹೋಗಿ ತೊಗೊಂಡು ಬಂದೆ. ಅಲ್ಲಿಂದ ತೊಗೊಂಡು ಬಂದಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ. ರೆಡಿಯಾಗಿ ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ. ಈ ಒಂದು ಕಡೆ ಅಡುಗೆ ಎಲ್ಲನೂ ಮುಗ್ದಿತ್ತು, ಅನ್ನ ಕುಂದ ಇಟ್ಟು ನನ್ನ ಪೂಜೆನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆ ಮುಗಿಯೋಷ್ಟರಲ್ಲಿ ಇಲ್ಲಿ ಅಡುಗೆನೂ ಎಲ್ಲ ರೆಡಿಯಾಗಿತ್ತು. ನೈವೇದ್ಯಕ್ಕೆ ಅದನ್ನೇ ಇಟ್ಟೆ, ನೈವೇದ್ಯನೂ ಆಯಿತು. ಹಾಗೆ ನಮ್ಮ ಕಡೆ ದಾರನೂ ಕಟ್ಕೊಳ್ತಾರೆ, 9 ಅಡಿ ದಾರ ಮಾಡಿ ಕೈಗೆ ಕಟ್ಕೊಳ್ಳೋದು. ನಾನು ಇವತ್ತು ದಾರನೂ ಕಟ್ಕೊಂಡೆ. ಸೊ ಎಲ್ಲನೂ ಮಾಡಿದೆ ಕರೆಕ್ಟಾಗಿ. ಖುಷಿ ಆಗ್ತಾ ಇದೆ ಹಬ್ಬನ ಸರಿಯಾಗಿ ಆಚರಣೆ ಮಾಡಿದ್ದಕ್ಕೆ. ನೋಡಿದ್ರಲ್ಲ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ. ಈಗ ನಮ್ಮೂರ ಕಡೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ಬಟ್ ನನಗೆ ಇಲ್ಲಿ ನನಗೆ ಏನೇನು ಸಿಗುತ್ತೋ ನಾನು ಅದರಲ್ಲೇ ಮಾಡಿದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ನಾನು ನಿಮಗೆ ತೋರಿಸ್ಬೇಕು ಅಂತಲೇ ಈ ಒಂದು ವಿಡಿಯೋ ಮಾಡಿದೆ. ಇದು ಈ ಹಬ್ಬನ ಪ್ರತಿಯೊಂದು ಹೆಣ್ಮಕ್ಳು ಮಾಡಲೇಬೇಕು, ಮಾಡ್ತಾರೆ ಎಲ್ಲ ಕಡೆನೂ ಮಾಡ್ತಾರೆ. ಮದುವೆ ಆದವರಷ್ಟೇ ಅಲ್ಲ, ಭೀಮನ ಅಮಾವಾಸ್ಯೆ ಅಂತಂತಂದರೆ ನಾವು ಶಿವನ ನೆನೆಯುವಂಥ ಹಬ್ಬ ಇದು. ಶಿವನ ನೆನೆದು ಶಿವನ ಪ್ರಾರ್ಥನೆ ಮಾಡುವಂಥ ಹಬ್ಬ ಇದು. ಮದುವೆ ಆಗಲಾರ್ದವರು ಮಾಡಬೇಕು, ಮದುವೆ ಆಗಿ 9 ವರ್ಷದವರೆಗೂ ಎಲ್ಲರೂ ಆಚರಣೆ ಮಾಡಬೇಕು ಈ ಹಬ್ಬನ. ನಮ್ಮ ಕಡೆ ಇದು ಇಷ್ಟ ಅಲ್ಲ, ಇನ್ನು ಭಂಡಾರ ಆ ಥರದ್ದೆಲ್ಲನೂ ಆಚರಣೆ ಇದೆ. ಬಟ್ ನನಗೆ ಇಲ್ಲ ಅದೆಲ್ಲ ಮಾಡೋಕ್ಕಾಗಿಲ್ಲ. ಸೊ ನನ್ನ ಪೂಜೆನ ತೋರಿಸಿದೆ, ನೀವು ಇದೇ ಥರ ಮಾಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ನನ್ನ ಬ್ಲಾಗ್ ಅಥವಾ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಬಟನ್ ಒತ್ತನ್ನು ಮರಿಬೇಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಿಮ್ಮ ಕಮೆಂಟನ್ನು ತಿಳಿಸಿ. ನಮಸ್ಕಾರ.